ಇದೊಂದು ಕಾಣಿಸ್ತಾ ಇದೆ ಅಲ್ಲ ನಮಗೆ ಚಿಕ್ಕ ಆನೆ, ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅದ್ರ ಪಕ್ಕ ಇರೋದು ಶಿವ ಅಂತ ಹೆಸರಿಟ್ಟಿದ್ದಾರೆ. ಇದು ಪ್ರೀತಿನ ಜಗಳನ ಸ್ನೇಹ. ಏನೋ ಓ ಇದು ಜಗಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವೀಗ ಸಕ್ರೆಬೈಲು ಅನ್ನೋ ಪ್ರದೇಶದಲ್ಲಿದ್ದೇವೆ. ಇದು ಶಿವಮೊಗ್ಗದಿಂದ ಒಂದು 14 ಕಿಲೋಮೀಟರ್, 13-14 ಕಿಲೋಮೀಟರ್ ಆಗುತ್ತೆ. ಶಿವಮೊಗ್ಗದಿಂದ ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಫಸ್ಟ್ ಗಾಜನೂರು ಸಿಗುತ್ತೆ. ಅಲ್ಲಿಂದ ಒಂದು 1.5 ಕಿಲೋಮೀಟರ್ ಬಂದರೆ ಇಲ್ಲಿ ಸಕ್ರೆಬೈಲಿಗೆ ಬರ್ಬೋದು. ಸಕ್ರೆಬೈಲಲ್ಲಿ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಎಲಿಫೆಂಟ್ ಟ್ರೈನಿಂಗ್ ಕ್ಯಾಂಪ್ ಇದೆ. ಅಂದರೆ ತುಂಬ ಈ ಕಾಡಿನ ಆನೆಗಳನ್ನೆಲ್ಲ ಇಲ್ಲಿ ತಂದು ಇಲ್ಲಿ ಟ್ರೈನಿಂಗ್ ಮಾಡಿ, ಕಾಡಿಂದ ನಾಡಿಗೆ ಬರ್ತಾವಲ್ಲ ಮನುಷ್ಯರಿಗೆಲ್ಲ ತೊಂದರೆ ಕೊಡುವಂತಹ ಆನೆಗಳನ್ನೆಲ್ಲ ಹಿಡಿದು ಇಲ್ಲಿ ಟ್ರೈನ್ ಮಾಡ್ತಾರಂತೆ ಇವರು. ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಟ್ರೈನ್ ಮಾಡ್ತಾರೆ. ಅದು ಬೆಳಿಗ್ಗೆ ಟೈಮಲ್ಲಿ ಮರಿಗಳನ್ನೆಲ್ಲ ಸ್ನಾನ ಮಾಡಿಸೋದೆಲ್ಲ ಇರುತ್ತೆ, ಅದೆಲ್ಲ ನೋಡಲಿಕ್ಕೆ ಸಿಗತ್ತಂತೆ. ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡೋಣ, ಅದೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಟಿಕೆಟ್ ಇದೆ ಫಸ್ಟು, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಎಂಟ್ರಿ ಫೀಸ್ ಒಬ್ಬೊಬ್ರಿಗೆ 50 ರೂಪಾಯಿ, ಆಮೇಲೆ ಮಕ್ಕಳು ಬರ್ತಾರೆ ಅಂತಿದ್ರೆ 20 ರೂಪಾಯಿ. ಆಮೇಲೆ ಆ್ಯಕ್ಟಿವಿಟೀಸ್ ಏನಂದರೆ ಇಲ್ಲಿ ಸ್ನಾನ ಮಾಡಿಸ್ಬೋದು ಆನೆಗಳಿಗೆ, ಸೊ ಅದೊಂದು ಸ್ಪೆಷಲ್ ಆ್ಯಕ್ಟಿವಿಟಿ. ವೀಕೆಂಡ್ಸಿಗೆ ಬಂದರೆ ರೈಡ್ ಇರುತ್ತೆ, ಆನೆ ರೈಡು. ಸೊ ನಮ್ಗೆ ಇವತ್ತು ಆ ಅದೃಷ್ಟ ಇಲ್ಲ ಅಲ್ವಾ ಸ್ನೇಹ? ಇಲ್ಲ ಇಲ್ಲ, ಜಸ್ಟ್ ಸ್ನಾನ ಮಾಡಿಸ್ಲಿಕ್ಕೆ ಸಿಗ್ತಾ ಇದೆ. ಅದೇ ಆ್ಯಕ್ಚುಲಿ ಆನೆಗಳಿಗೆ ಒಳ್ಳೆದಾಯ್ತು, ಆನೆಗಳ ಮೇಲೆ ನಾವೇ ಕೂತ್ಕೊಂಡು ಹಂಗಿರುತ್ತೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಬಟ್ ಅದೇ ವೀಕೆಂಡ್ಸಿಗೆ ಬಂದರೆ ಎಲಿಫೆಂಟ್ ರೈಡು ಮಾಡ್ಬೋದು. ಆಮೇಲೆ ವಿಡಿಯೋ ಶೂಟಿಂಗ್ ಮಾಡ್ತೀರಂತಿದ್ರೆ ಒಂದು 300 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಬಟ್ ಓಕೆ, ಅಂದರೆ ಈ ಥರ ಇದ್ದರೆ ವಿಡಿಯೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ, ಇದೇ ಥರ ಈಗ ಕ್ಯಾಮ್ರಾ ಚಾರ್ಜಸ್ ತಗೊಂಡ್ರೆ ಬಂದವರು ಬೇಕಿದ್ದವ್ರು ಶೂಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಪ್ಲೇಸಸ್ಸಲ್ಲಿ ಈ ಥರ ಇಂಪ್ಲಿಮೆಂಟ್ ಮಾಡಬೇಕು. ಎಸ್, ಈಗ ಹೋಲಿ ಅದು ಆನೆ ಲದ್ದಿ ಅದು ಅಲ್ಲ, ಹೋಲಿ ಹೋಲಿ ಈಗ ಹೋಗ್ಬೇಕು ನಾವು. ತುಂಬ ಜನ ಇದ್ದಾರೆ ಸ್ನಾನ ಮಾಡಿಸ್ಲಿಕ್ಕೆ. ಹೌದು, ನಾವೊಂದು ಟಿಕೆಟ್ ತಗೊಂಡಿದ್ದೀವಿ ಈಗ ಸ್ನಾನ ಮಾಡ್ಸೋಕ್ಕೆ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್, ಶೇರ್ ಮಾಡ್ತೀವಿ ಅದರದ್ದು. ಸ್ನೇಹ ಸ್ನಾನ ಮಾಡಿಸ್ತಾಳಂತೀಯ ನೋಡಿ, ಹಾಗಲ್ವ ಬ್ರಷ್ ತಗೊಳ, ಅಲ್ಲಿ ಬ್ರಷ್ ಉಂಟು ನೋಡಿ. ಇಲ್ಲಿ ಸ್ನೇಹ ಇಲ್ಲಿ ಬಾರ್ ಬ್ರಷ್ ತಕೋ, ಅವ್ರ ಕೈಯಲ್ಲಿದೆ ನೋಡಿ ಬ್ರಷ್ ತಗೊಂಡು ಹಂಗೆ ಸರಿ ಉಜ್ಬೇಕು. ಆನೆ ಸ್ನಾನ ಮಾಡ್ತದೆ ಅಂದರೆ ಹಂಗೆ ಸುಮ್ಮನೆ ಅಲ್ಲ. ಓ ಸರಿ 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 ಉಜ್ಜ ಸರಿ ಉಜ್ಜ ಸರಿ ಉಜ್ಜ ಸ್ನೇಹ, 100 ರೂಪಾಯಿದು ಪೈಸೆ ವಸೂಲು ಮಾಡಬೇಕಲ್ಲ. ಇದ್ರ ಹೆಸರು ಬಾನಾಮತಿ ಅಂತೆ. ಬಾನಾಮತಿ ಬಾನಾಮತಿಯಾ ಭಾನುಮತಿಯಾ ಭಾನುಮತಿ ನೋಡಿ, ಹಾಂ 21 ಆನೆಗಳಿದೆ ಅಂತ ಇಲ್ಲಿ. ಸೀನ್ ಏನು ಮಾಡ್ತಾರೆ ಅಂದರೆ ಟ್ರೈನಿಂಗ್ ಮಾಡ್ತಾರೆ ಫಸ್ಟು, ಆಮೇಲೆ ಅದನ್ನು ಕಾಡಿಗೆ ಬಿಡ್ತಾರೆ ವಾಪಸ್ಸು. ಅಂದರೆ ಅದು ಏನು ಅದರ ರೋಷ ಇರುತ್ತಲ್ಲ ಅದೆಲ್ಲ ಕಡಿಮೆ ಮಾಡಿ ಅದು ಕರೆಕ್ಟಾಗಿ ಒಂದು ಮೆಥಡ್ ಕಲಿಸಿ ಆಮೇಲೆ ಕಾಡಿಗೆ ಬಿಡ್ತಾರೆ. ಇದು ನೋಡಿ ಸುಖ ಜೀವ ಆರಾಮಾಗಿ ಮಲ್ಕೊಂಡಿದೆ ಇದು ಹಾಗೆ. ಇಲ್ಲಿ ನೋಡಿ, ಇದ್ರ ಹೆಸರೇನು ಸರ್? ಸರ್ ಇದ್ರ ಹೆಸರು ರಾಘವೇಂದ್ರ ಅಂತ ನೋಡಿ. ನೋಡಿ ಆನೆ ಮರಿಗೆ 1.5 ವರ್ಷ ಆಗ್ತಿದ್ದಂಗೆ ಈ ಥರ ದಂತ ಬರುತ್ತೆ. ಗಂಡಾನೆ ಆದರೆ ಇದು ನೋಡಿ, ಇದು ಗಂಡಾನೆ, ಇದು ಈ ಥರ ದಂತ ಇರುತ್ತೆ. ಹೆಣ್ಣಾನೆ ಇರಲ್ಲ, ದಂತ ಇರಲ್ಲ. ಇಲ್ಲಿದೆ ನೋಡಿ, ಇದು ಒಂದು ಹೆಣ್ಣಾನೆ, ಇದು ಅದಕ್ಕೆ ದಂತ ಇರಲ್ಲ. ಸಣ್ಣದಿರ್ಬೇಕಾಗಿತ್ತು ಅಂದ್ರೆ ಸರ್ ಇದು? ಇಲ್ಲ ಇಲ್ಲ, ಹಿಡಿದಿದ್ದು ಹಿಡಿದಿದ್ದ 2017 ಹಿಡಿದಿದ್ದು. ಹಾಂ, ಎಷ್ಟು ವರ್ಷ ಬೇಕು ನಿಮಗೆ ಟ್ರೈನಿಂಗ್ ಮಾಡ್ಲಿಕ್ಕೆ ಒಂದು ಆನೆಗೆ? ದೊಡ್ಡ ಆನೆ ಆದರೆ ಎಷ್ಟು ಟೈಮ್ ತಗೊಳುತ್ತೆ? ಕೆಲವು ಬೇಗ ಬರ್ತವೆ, ಕೆಲವು ಲೇಟ್ ಆಗುತ್ತೆ. ಹಾಂ,
ಮಾಸ್ಟರ್ ಮಕ್ಕಳಿಗೆ ಹೆಂಗ್ ಪಾಠ ಮಾಡ್ತಾರ ಹಂಗೆ. ಹಾಗೆ ಬಂದೇ ರಾಮ ಹೋದೆ ರಾಮ ಅಂದ್ರೆ ಮಕ್ಕಳು ಅದೇ. ಹಾ ಹೌದಾ? ಇಲ್ಲ ಹೌದೌದು. ನಿಮ್ಗೆ ಹೆದರಿಕೆ ಆಗಲ್ಲ ಸರ್ ಅಟ್ಯಾಕ್ ಮಾಡುತ್ತೆ ಅಂತ? ಆಗುತ್ತೆ ಸರ್, ಏನ್ ಮಾಡೋಣ ಜೀವನ ಅಲ್ವಾ, ಏನಾದ್ರು ಒಂದು ಮಾಡ್ಬೇಕಲ್ಲ ಜೀವನಕ್ಕೆ. ಹೌದು. ತಿಂಡಿ ಏನು ಕೊಡ್ತೀರಾ ಸರ್ ಇದಕ್ಕೆ? ತಿಂಡಿ ಏನು ಕೊಡ್ತೀರಿ? ತಿಂಡಿ ಈಗ ರಾಗಿ ಮುದ್ದೆ ಕೊಡ್ತೀವಿ. ಹಾ, ಆನಂತರ ಭತ್ತ, ಇದು ಅಕ್ಕಿ, ಹುಲ್ಲು, ಹಾ ಕಾಯಿ, ಬೆಲ್ಲ ಎಲ್ಲದೂ ಕೊಡ್ತೀವಿ. ಇದ್ರ ಹೆಸರು? ಬಾಲಣ್ಣ. ಬಾಲಣ್ಣ. ಓ, ಮರಿಗಳಿಗೆ ಸ್ನಾನ ಮಾಡೋದು ಒಂಥರ ಮಜಾ ಇರುತ್ತೆ. ಮಕ್ಕಳೆಲ್ಲ ಬಂದರೆ ಮರಿಗಳನ್ನು ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಬನ್ನಿ, ಮಜಾ ಇರುತ್ತೆ. ಅವರು ಖುಷಿ ಪಡ್ತಾರೆ. ಹ್ಞೂ, ಜೋರು ಇರುತ್ತೆ. ಆನೆ ಅಲ್ವಾ, ಎಂಥ ಸ್ನೇಹ ನೀನು. ಆನೆಗಳದ ವೈಲ್ಡ್ ಆ್ಯನಿಮಲ್ಸು. ಆದ್ರೆ ಏನು ಒಂದು ನಂಗೆ ಅರ್ಥ ಆಗ್ಲಿಲ್ಲ, ಅವರು ಕನ್ನಡದಲ್ಲಿ ಮಾತಾಡ್ತಾ ಇದ್ದ, ಅದು ಹೇಳು ಅಂದ ತಕ್ಷಣ ಎದ್ದು ಬಿಡ್ತು. ಹೌದು, ಕುತ್ಕೊ ಅಂದ ತಕ್ಷಣ ಕುತ್ಕೊಂಡು. ಕರ್ನಾಟಕದ ಆನೆ ಅಲ್ವಾ, ಕನ್ನಡ ಅರ್ಥ ಆಗತ್ತೆ ಅದಕ್ಕೆ. ನೋಡ ಇದು ನೋಡಿ, ಇದು ಮರಿ. ಇದು ಇದು ನೀರಲ್ಲಿ ಆಟ ಆಡೋ ಮಜಾ ತಗೊಳ್ತದೆ. ಅವಾಗಿಂದ ನಾವು ಬಂದಾಗಿಂದ ಇತ್ತಿದ್ದೆವು, ಹೊರಳ್ತಾ ಇದೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ನೋಡಿ ಧನುಷ್, ನೋಡಿ ಇದ್ರ ಹೆಸರು ಧನುಷ್ ಅಂತೆ ಸ್ನೇಹ. ನೋಡಿ ಮರಿಗೆ ಸ್ನಾನ ಮಾಡಿಸ್ತಾಳಂತೀಗ. ತಿಕ್ಕಿ ತಿಕ್ಕಿ ಹೊಡೆತ ಏನದು, ಸರಿ ತಿಕ್ಬೇಕು ಸ್ನೇಹ. ಹಾಂ ಎಸ್. ನೋಡಿ ಮೇಡಮ್ ಅವರಿಗೆ ಕೆಲಸ. ಗಂಧದ ಗುಡಿ 3 ಇದು ಟೀಸರ್ ನೋಡಿರ್ಬೋದು ನೀವು. ಇದೇ ಆನೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಶೂಟಿಂಗ್ ಮಾಡಿದ್ದಂತೆ. ಧನುಷ್ ಅಂತ ಇದ್ರ ಹೆಸರು. ಇದು ಇಲ್ಲೇ ಪಕ್ಕದಲ್ಲಿ ಶೆಟ್ಟಿಹಳ್ಳಿ ಕಾಡು ಅಂತಿದೆ ಅಭಯಾರಣ್ಯ, ಅಲ್ಲಿ ಶೂಟಿಂಗ್ ಮಾಡಿದ್ದು. ನೋಡಿ ಇದೇ ಆನೆ ಅದು. ನೆನಪಿಗೋಸ್ಕರ ಅವ್ರು ತೀರ್ಕೊಂಡ ಮೇಲೆ ಇನ್ನೊಂದು ಹೆಸರು, ಇನ್ನೊಂದು ಆನೆ ಮರಿಗೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಹೌದು, ಅದನ್ನ ನೋಡೋಣ ಬನ್ನಿ. ಸ್ನಾನ ಮಾಡಿಸಿದ ಆನೆನೆಲ್ಲ ಇಲ್ಲಿ ಸಾಲಾಗಿ ನಿಲ್ಸಿದ್ದಾರೆ. ನೋಡಿ ಉದ್ದಾನುದಕ್ಕೆ ನಿಲ್ಸಿದ್ದಾರೆ. ಈಗ ಸ್ವಲ್ಪ ಹೊತ್ತು ಇಲ್ಲಿಟ್ಟು ಆಮೇಲೆ ಅದಕ್ಕೆ ಫೀಡಿಂಗ್ ಎಲ್ಲ ಮಾಡಿ ವಾಪಸ್ ಕಾಡಿಗೆ ಬಿಡ್ತಾರೆ. ಸ್ನೇಹ, ಆನೆಗಳದ್ದು ಇನ್ಕ್ಯುಬೇಷನ್ ಪೀರಿಯಡ್ ಗೊತ್ತಾ ನಿಮಗೆ? ಅಂದರೆ ಈ ಡೆಲಿವರಿ ಟೈಮು 1 ವರ್ಷದ ಮೇಲೆ ಇರ್ಬೋದೇನೋ. 1 ವರ್ಷ, 2 ವರ್ಷ, 2 ವರ್ಷ, ಹತ್ರ ಹತ್ರ 23 ತಿಂಗಳು. ಅಷ್ಟು ಲೇಟಾಗಿ ಭೂಮಿ ಮೇಲೆ ಬರುತ್ತಲ್ಲ, ಹಂಗಾಗಿ ಆ ಲೆವೆಲಿಗೆ ಗತ್ತಿದೆ ಅದಕ್ಕೆ. ಸ್ನಾನ ಮಾಡಿಸಿದ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸ್ನೇಹ? ಚೆನ್ನಾಗಿತ್ತು. ನಾನು ಗಟ್ಟಿ ತಿಕ್ಕಲಿಕ್ಕೆ ಹೋಗಲಿಲ್ಲ, ನನಗೆ ಎಲ್ಲ ಪಾಪ ನೋವಾಗುತ್ತೇನೆ ಅಂತ. ಅವರು ಹೇಳ್ತಾರೆ ಗಟ್ಟಿ ತಿಕ್ಕದಷ್ಟು ಒಳ್ಳೇದಂತೆ. ಅಲ್ಲ, ಅದು ಕಾಡಲ್ಲಿ ಈ ಚಿಕ್ಕ ಚಿಕ್ಕ ಕೀಟ ಏನು ಹೇಳ್ತೀವಿ ನಾವು, ಲೀಚ್ ಥರನೇ ಒಂದು ಸಣ್ಣ ಕೀಟ ಇರುತ್ತಂತೆ, ಅದೆಲ್ಲ ಅದಕ್ಕೆ ಕಚ್ಕೊಂಡಿರುತ್ತೆ. ಈ ಗಟ್ಟಿ ತಿಕ್ಕಿದಾಗ ಒಂಥರ ಆರಾಮ್ ಫೀಲ್ ಆಗುತ್ತಂತೆ ಅದಕ್ಕೆ. ಮತ್ತು ಇಲ್ಲಿ ಪ್ರತಿ ಆನೆಗೆ ಒಂದು ಮಾವುತ ಇರ್ತಾರೆ. ತುಂಬ ದೊಡ್ಡ ಆನೆ ಆದರೆ ಮಾವುತನ ಜೊತೆಗೆ ಒಬ್ಬರು ಅಸಿಸ್ಟೆಂಟ್ ಇರ್ತಾರಂತೆ, ಅವರಿಗೆ ಕವಾಡಿಗ ಅಂತ ಹೇಳ್ತಾರಂತೆ. ಸೊ ಇಲ್ಲಿ ಸಿಸ್ಟಮ್ ಏನಂದರೆ, ಬೆಳಗ್ಗೆ 5:30 ಇಲ್ಲೆಲ್ಲ ಮಾವತರು, ಇಲ್ಲೊಂದು ದೊಡ್ಡ ಕಾಡಿದೆ ಶೆಟ್ಟಿಹಳ್ಳಿ ಕಾಡು ಅಂತ ಅಭಯಾರಣ್ಯ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರವ್ರ ಆನೆನ ಅವರೇ ಕರ್ಕೊಂಡು ಬರಬೇಕು. ಸೊ ಅವ್ರು ಒಂದು ಪ್ಲೇಸಲ್ಲಿ ಕಟ್ಟಿರ್ತಾರೆ, ಅಂದರೆ ಪ್ರತಿ ಆನೆಗೆ ಒಂದು ಕಾಲಿಗೆ ಚೈನ್ ಇರುತ್ತೆ. ಆ ಚೈನಿನ ಏನು ಹಚ್ಚಿ ಬರುತ್ತಲ್ಲ, ಅದು ಅದು ಇಟ್ಕೊಂಡು ಫಾಲೋ ಮಾಡಿ ಅವ್ರು ಹೋಗ್ತಾರಂತೆ. ಅವ್ರು ಬಿಟ್ಟಿರೋ ಜಾಗದಿಂದ ಒಂದು 4 ಅಥವಾ 5 ಕಿಲೋಮೀಟರ್ ದೂರಷ್ಟು ಅದು ಹೋಗಿರುತ್ತಂತೆ. ಕೆಲವೊದೆಲ್ಲ 10 ಕಿಲೋಮೀಟರ್ ದೂರ ಹೋಗಿದ್ದು ಇದೆ ಅಂತೆ. ಅದನ್ನು ಇಲ್ಲಿ ಬೆಳಗ್ಗೆ ಕರ್ಕೊಂಡು ಬಂದು ಸ್ನಾನ ಮಾಡಿಸಿ ಅದಕ್ಕೆ ಫೀಡಿಂಗ್ ಮಾಡಿ 12 ಗಂಟೆ ನಂತರ ವಾಪಸ್ಸು ಕಾಡಿಗೆ ಬಿಡ್ತಾರೆ. ಸೊ ಕಾಡೆಲ್ಲ ಸ್ವಚ್ಛಂದವಾಗಿ ತಿರುಗಾಡ್ಕೊಂಡು ಇರುತ್ತೆ. ತುಂಬ ದೊಡ್ಡ ಕಾಡಿದು. ಮತ್ತು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಜಾಸ್ತಿ ಆನೆ ಇಡುವಂಗಿಲ್ಲ ಅಂತೆ. ಮೊದಲು ತುಂಬ ಆನೆಗಳಿತ್ತಂತೆ. ಸೊ ಇದು ಒಂದು 60-65 ವರ್ಷ ಹಿಸ್ಟ್ರಿ ಇದೆ ಈ ಪ್ಲೇಸಿಗೆ. ಸೊ ಇಲ್ಲಿ ನೋಡಿ, ಈಗ ಹಿಂದೆಲ್ಲ ಆನೆನ ಕಟ್ಟಾಕಿದ್ದಾರೆ. ಇದೀಗ ಪ್ರೇಕ್ಷಕರಿಗೆ ನೋಡಲಿಕ್ಕೆ ಪ್ರತಿ ಆನೆಗೆ ಒಂದೊಂದೊಂದು ಹೆಸರಿದೆ. ನೀವಿಲ್ಲಿ ಬಂದು ಫೋಟೋ ತಕ್ಕೊಂಡು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. 12 ಗಂಟೆಗೆ ಸೀದಾ ಅದನ್ನು ಕಾಡಿಗೆ ಬಿಡ್ತಾರೆ, ಆಮೇಲೆ ನಿಮ್ಗೆ ನೋಡೋಕೆ ಸಿಗಲ್ಲ ಆನೆ. ನೋಡಿ, ಪ್ರತಿಯೊಂದು ಆನೆದು ಇನ್ಫಾರ್ಮೇಷನ್ ಇದೆ ಇಲ್ಲಿ. ಇದೀಗ 6 ವರ್ಷದ ಮರಿ ಇದು, ಐರಾವತ ಅಂತೆ. ನೋಡಿ, ಐರಾವತ ಲಿಂಗ ಇದೆ, ಅದರ ವಯಸ್ಸಿದೆ, ಮತ್ತು ಅದನ್ನು ಎಲ್ಲಿಂದ ಹಿಡ್ಕೊಂಡು ತಂದಿದ್ದಾರೆ, ಅದು ಹಿಡಿದಾಗ ಬಂಧಿಸಿದಾಗ ವರ್ಷ ಎಷ್ಟು ಅದಕ್ಕೆ, ಆಮೇಲೆ ಎಲ್ಲ ಐಡಿಯಾ ಇದೆ. ನೋಡಿ, ಅದರದ್ದು ಅಷ್ಟು ಇನ್ಫಾರ್ಮೇಷನ್ ಇದೆ. ಇದಂತಲ್ಲ, ಪ್ರತಿ ಆನೆದು ಇದೆ.
ಅಲ್ಲೆಲ್ಲೆಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಪ್ರತಿಯೊಂದು ಆನೆಗೊಂದೊಂದು ಬೋರ್ಡ್ ಹಾಕಿದ್ದಾರೆ. ಇದೊಂದು ಕಾಣಿಸ್ತಾ ಇದೆ ಅಲ್ಲ ನಮಗೆ, ಚಿಕ್ಕ ಆನೆ, ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಅದ್ರ ಪಕ್ಕ ಇರೋದು ಶಿವು ಅಂತ ಹೆಸರಿಟ್ಟಿದ್ದಾರೆ. ಇದು ತುಂಬ ಚಿಕ್ಕದು ಇವಾಗ. ಪುನೀತ್ ಏನೋ ಒಂದು ಅಭಿಮಾನ ಅಲ್ವಾ ಜನರಿಗೆ ನೋಡಿ, ಅದಕ್ಕೆ ಚಿಕ್ಕದಂತ ಬಂದಿದೆ ನೋಡಿ. ಹೌದು, ಪ್ರಾಯ ಎಷ್ಟಿರ್ಬೋದು ಅದಕ್ಕೆ? ಏನೋಪ್ಪ ಕೇಳ್ಬೇಕು ಅವ್ರ ಹತ್ರ. ಎಷ್ಟು ಪ್ರಾಯ ಆಯ್ತು ಸರ್ ಇದಕ್ಕೆ ಪುನೀತಿಗೆ? ಹಾಂ ನೋಡಿ, ಇದಕ್ಕೆ 3 ವರ್ಷ ಅಂತೆ. ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಚಿಕ್ಕದಂತ ಬಂದಿದೆ ಅಲ್ಲ. ಇದು ಪ್ರೀತಿನ ಜಗಳನ ಸ್ನೇಹ? ಏನೋ ಇದು ಜಗಳ. ಇಬ್ಬರಿಗೂ ಅಲ್ಲಿ ಕಟ್ಟಾಕಿದ್ದಾರೆ, ಎಲ್ಲರೂ ಫ್ರೀ ಬಿಟ್ಟರೆ ಹೊಡೆದಾಡ್ಕೊಳ್ತವೆ. ಇದು ಎರಡು ಚಿಕ್ಕ ಮರಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇದ್ರ ಮಧ್ಯೆ. ಆವಾಗಿಂದ ಸಣ್ಣ ಸಣ್ಣ ಹಿಡ್ಕೊಂಡು ಹೊಡೆದಾಡ್ಕೊಳ್ತಾ ಇದೆ ಇಬ್ರು. ಇಲ್ಲಿಗ ಸದ್ಯಕ್ಕೆ 21 ಆನೆಗಳಿದೆ, ಕಾಡಲ್ಲಿ ಇನ್ನೊಂದು 16 ಆನೆಗಳಿದೆ ಅಂತೆ. ಇಲ್ಲಿ ನೋಡ್ತಾ ಕೇಳಿದೆ ನಾನು, ಅದನ್ನು ಯಾಕೆ ಇಟ್ಕೊಂಡು ಬಂದಿಲ್ಲ ಅಂದರೆ, ಇಲ್ಲಿ ಇಟ್ಕೊಂಡು ಬರ್ಬೇಕಾದ್ರೆ ಅದು ಏನಾರೋ ಒಂದು ತಪ್ಪು ಮಾಡಿರ್ಬೇಕಂತೆ. ಅಂದರೆ ಯಾವ್ದಾರು ಗದ್ದೆ, ಹಾಂ ಯಾವ್ದಾರು ಒಂದು ಗದ್ದೆಗೆ ಹೋಗಿ ಬೆಳೆ ನಾಶ ಮಾಡಿರ್ಬೇಕು, ಇಲ್ಲ ಯಾರಿಗಾರು ತೊಂದರೆ ಕೊಟ್ಟಿರ್ಬೇಕು, ಆವಾಗ ಮಾತ್ರ ಬಂದು ಇಲ್ಲಿ ಹಿಡಿದು ಟ್ರೈನಿಂಗ್ ಕೊಡ್ತಾರೆ. ಇಲ್ಲ ಅಂದರೆ ಕಾಡಲ್ಲಿ ಹಂಗೆ ಇರುತ್ತೆ. ಮತ್ತು ಇನ್ನೊಂದೇನಂದರೆ, ಕಾಡಲ್ಲಿ ಇನ್ನೂ ಕೆಲವು ಫೆರೋಶಿಯಸ್ ಆನೆಗಳಿದೆ ಅಂತೆ. ಹೌದು, ಮದ ಏರಿರೋ ಮದಗಜಗಳೆಲ್ಲ ತುಂಬ ಇದೆ. ಯಾವುದೋ ಒಂದು ಆನೆ ಕೂಡ ಜನವರಿಯಿಂದ ಇಲ್ಲಿಗೆ ಬರ್ತಾ ಇಲ್ಲ ಅಂತೆ. ಅದು ಸ್ವಲ್ಪ ಮದ ಇರುವಂಥದ್ದು ಆನೆ ಅದು. ಇನ್ನೊಂದೇನಂದ್ರೆ, ಇಲ್ಲಿ ಯಾರು ಸ್ಪಾನ್ಸರ್ಸ್ ಇಲ್ಲ ಅಂತೆ. ಅದನ್ನು ಕೇಳಿ ಬೇಜಾರಾಯ್ತು. ಈಗ ನೀವು ಮೈಸೂರು ಝೂಗೆಲ್ಲ ಹೋದ್ರೆ ಪ್ರಾಣಿಗಳನ್ನು ದತ್ತು ತಗೊಳ್ತಾರೆ. ಇಲ್ಲೇ ಹತ್ರ ತಾವರೆಕೊಪ್ಪದ ಹತ್ರ ಇದು ಲಯನ್ ಸಫಾರಿ ಇದೆ, ಅಲ್ಲೂ ಕೂಡ ಸ್ಪಾನ್ಸರ್ಸ್ ಇದಾರಂತೆ. ಇಲ್ಲಿ ಯಾರು ಸದ್ಯಕ್ಕೆ ಸ್ಪಾನ್ಸರ್ಸ್ ಇಲ್ಲ, ಎಲ್ಲ ಖರ್ಚು ವೆಚ್ಚಗಳನ್ನು ಗೌರ್ಮೆಂಟ್ ಅವರೇ ನೋಡ್ಕೊಳ್ಳುತ್ತೆ. ಅಂದರೆ ಈ ಆನೆದು ಊಟ ತಿಂಡಿ, ಆಮೇಲೆ ಮಾವುತ್ರದ್ದು ಸಂಬಳ, ಆಮೇಲೆ ಇಲ್ಲಿನ ಮೈಂಟೆನೆನ್ಸ್ ಅದೆಲ್ಲ ಅವರೇ ನೋಡ್ಕೊಳ್ತಾರಂತೆ. ಹಾಗಾಗಿ ದಾನಿಗಳಿದ್ರೆ ನೋಡಿ ಅಲ್ವಾ. ಬಟ್ ಚೆಂದಂಗೆ ನೋಡ್ಕೊಳ್ತಾ ಇದ್ದಾರೆ ಎಲ್ಲ ಆನೆಗಳನ್ನು. ತುಂಬ ಒಂದು ಮಕ್ಕಳನ್ನ ನೋಡ್ತೀವಲ್ಲ ಆ ತರ ನೋಡ್ತಾ ಇದ್ದಾರೆ. ಮತ್ತೆ ಹೇಗೆ ಅದು ಅಡ್ಜಸ್ಟ್ ಆಗಿದೆ ಅಂದ್ರೆ, ಅವ್ರು ಏನಾದ್ರು ಹೇಳಿದ ತಕ್ಷಣ ಮುಂದೆಗಡೆ ಬರುತ್ತೆ. ಅವ್ರಿಗೆ ಏನೋ ಭಾಷೆಯಲ್ಲಿ ಹೇಳ್ತಾರೆ, ಆಶೀರ್ವಾದ ಕೊಡು ಅಂದ್ರೆ ಆಶೀರ್ವಾದ ಕೊಡುತ್ತೆ. ಹಾಗೆ ತಲೆ ಮೇಲೆ ಕೈ ಇಟ್ಕೊಂಡು ಅಂದ್ರೆ ಸೊಂಡಲನ್ನ ಇಟ್ಕೊಂಡಿರು ಅಂದ್ರೆ ಅಲ್ಲೇ ಇಟ್ಕೊಂಡಿರುತ್ತೆ. ನಾವು ಫೋಟೋ ತೆಗಿಯೋ ತನಕ ಅಲ್ಲೇ ಇರುತ್ತೆ ಪಾಪ ಅದು. ಇಲ್ಲಿ ಇಡೀ ದಿನ ಸ್ಪೆಂಡ್ ಮಾಡ್ಬೋದು, ಬಟ್ ಆಯ್ತು ಟೈಮ್ ಆಯ್ತು. ಈಗ ಇದನ್ನ ಕಾಡಿಗೆ ಬಿಡ್ತಾರೆ, ಇನ್ನು ನಾಳೆ ಬೆಳಗ್ಗೆ ವಾಪಸ್ ಕರ್ಕೊಂಡು ಬರ್ತಾರಂತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಲ್ಲ ಸ್ನೇಹ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತಾ ಇರ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸೀ ಯು.